ನಮಸ್ಕಾರ. ಊಟದ ಕೊನೆಯಲ್ಲಿ ಒಗರು ಟೇಸ್ಟ್ ಇರುವಂತಹ ಆಹಾರವನ್ನು ತೆಗೆದುಕೊಳ್ಳಬೇಕು ಅಂತ ಆಯುರ್ವೇದ ಹೇಳುತ್ತೆ. ಆದರೆ ನಾನು ಯಾಕೆ ಹುಳಿ ತಗೊಳ್ಬೇಕು ಅಂತ ಹೇಳ್ತಿದ್ದೇನೆ ಅಂತಂದರೆ, ಎಷ್ಟೋ ಜನರು ಆ್ಯಡ್ಸನ್ನು ನೋಡಿ ಊಟದ ನಂತರ ಬಾಯಿ ಸಿಹಿ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಹುಳಿ ತೆಗೆದುಕೊಳ್ಳೋದು ಒಳ್ಳೆಯದು ಅಂತ. ಹುಳಿ ಅಂದರೆ ಯಾವುದು? ಸುಮ್ಮನೆ ಯಾವುದೋ ಒಂದು ಹಣ್ಣಿನ ಹುಳಿಯೋ ಅಥವಾ ಹುಣಸೆ ಹಣ್ಣೋ ನಿಂಬೆ ಹಣ್ಣೋ ಅಲ್ಲ. ಹುಳಿ ಅಂತಂದರೆ ಇಲ್ಲಿ ನೆಲ್ಲಿಕಾಯಿ. ಆದರೆ ನೆಲ್ಲಿಕಾಯಿ ತಗೊಳ್ಳೋದ್ರಿಂದ ಒಂದು ಪ್ರಾಬ್ಲಮ್ ಕೆಲವೊಬ್ಬರಿಗಾಗತ್ತೆ. ಯಾರಿಗೆ ಅಂತಂದರೆ, ಎಸ್ಪೆಷಲಿ ಡಾಕ್ಟರ್ಸಿಗೆ ಪೇಷಂಟ್ಸ್ ಕಡಿಮೆ ಆಗ್ತಾರೆ, ಆಮೇಲೆ ಮೆಡಿಕಲ್ ಶಾಪ್ಸ್ನವರಿಗೆ ಕಸ್ಟಮರ್ಸ್ ಕಡಿಮೆ ಆಗ್ತಾರೆ, ಮೆಡಿಸಿನ್ಸ್ ತಯಾರು ಮಾಡೋ ಕಂಪನಿಯವರಿಗೆ ಅವ್ರದ್ದು ಮೆಡಿಸಿನ್ ಸೇಲ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ನೆಲ್ಲಿಕಾಯಿ ಅಷ್ಟು ಅದ್ಭುತವಾದಂತಹ ದ್ರವ್ಯ. ನೆಲ್ಲಿಕಾಯಿಯನ್ನು ಸೇವನೆ ಮಾಡೋದ್ರಿಂದ ಯೂಶುವಲಿ ಕ್ಯಾಲ್ಶಿಯಂ ಮಾತ್ರೆಗಳು ಅಥವಾ ಕ್ಯಾನ್ಸರ್ನಂಥ ರೋಗಗಳು ಬರದೇ ಇದ್ದಂಗೆ ಆಗುತ್ತೆ. ಸೊ ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳು ಬರದೇ ಇದ್ದಂಗೆ ಮಾಡುತ್ತೆ, ಅಥವಾ ಒಂದು ವೇಳೆ ಬಂದಿದೆ ಅಂದರೆ ಅದು ಬಹಳ ಬೇಗ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ, ಒಂದೆರಡು ಮೂರು ವಿಷಯಗಳನ್ನು ನಾವಿವತ್ತು ತಿಳ್ಕೊಳ್ಬೇಕು. ಮೊದಲನೇದಾಗಿ, ನೆಲ್ಲಿಕಾಯಿ ಸದಾಪಥ್ಯ ಅಂತ ಆಯುರ್ವೇದ ಹೇಳುತ್ತೆ. ಅಂದರೆ ನಿತ್ಯವೂ ಸೇವನೆಗೆ ಯೋಗ್ಯ ಅಂತ. ನಿತ್ಯವೂ ಒಂದು ಅಥವಾ ಎರಡು ನೆಲ್ಲಿಕಾಯಿಯನ್ನು ಊಟ ಆದ ನಂತರ ಸುಮ್ಮನೆ ಬಾಯಿಗೆ ಹಾಕ್ಕೊಂಡ್ರೆ ಅದು ಏನು, ಬಾಯಿಯಲ್ಲಿ ಸ್ವಲ್ಪ ಅದಕ್ಕೆ ಒಗರು ಗುಣವೂ ಕೂಡ ಇರೋದ್ರಿಂದ ಊಟದ ನಂತರ ಬಾಯಿ ಸ್ವಲ್ಪ ಸ್ವಚ್ಛ ಆಗಲಿಕ್ಕೆ ಇದಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದು ಏನು ಅಂತಂದರೆ, ಎಷ್ಟೋ ಜನರಿಗೆ ಊಟ ಆದ ನಂತರ ಏನಾದ್ರು ತಿನ್ನಬೇಕು ಅಂತ ಅಡುಗೆ ಮನೇಲಿ ಹುಡುಕ್ತಾ ಇರ್ತಾರೆ, ಸ್ವೀಟ್ಸ್ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ. ಅದ್ರ ಬದಲಿಗೆ ನೆಲ್ಲಿಕಾಯಿ ಬೆಟರ್ ಚಾಯ್ಸ್ ಅಂತ. ಹಾಗಂತ ಆಯುರ್ವೇದದಲ್ಲೇನು ಊಟ ಆದ ನಂತರ ನೆಲ್ಲಿಕಾಯಿ ತಿನ್ನಿ ಅಂತ ಹೇಳಿಲ್ಲ. ಆದರೆ ಎಷ್ಟೋ ಜನರು ಈ ತಪ್ಪು ಮಾಡ್ತಿರೋದ್ರಿಂದ ಅದಕ್ಕಿಂತ ಇದು ಬೆಟರ್ ಚಾಯ್ಸ್ ಅಂತ ನಾನು ಹೇಳ್ತಿರೋದು. ಆಮೇಲೆ ನೆಲ್ಲಿಕಾಯಿ ಇದೆಯಲ್ಲ, ನೆಲ್ಲಿಕಾಯಿಗೆ ರಸಾಯನ ಅಂತ ಆಯುರ್ವೇದ ಹೇಳುತ್ತೆ. ಅಂತಂದರೆ ರೋಗಗಳನ್ನು ತಡೆಯುವ ಶಕ್ತಿ, ದೇಹದ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಪ್ಯಾಸಿಟಿ ನೆಲ್ಲಿಕಾಯಿಗೆ ಇದೆ ಅಂತ. ಇನ್ನೊಂದೇನು ಅಂತಂದರೆ, ನೆಲ್ಲಿಕಾಯಿಗೆ ವಯಸ್ಥಾಪಕ ಅಂತ ಆಯುರ್ವೇದ ಹೇಳುತ್ತೆ. ವಯಸ್ಥಾಪಕ ಅಂತಂದರೆ ಮುಪ್ಪನ್ನು ದೂರ ಮಾಡುವ ಕೆಪ್ಯಾಸಿಟಿ ಇದೆ ಅಂತ. ಸೊ ಹಲವಾರು ರೋಗಗಳನ್ನು ತಡೆಯುವ ಜೊತೆಗೆ ಬೇಗ ಮುಪ್ಪು ಬರದಿರುವ ಹಾಗೆ, ಮುಪ್ಪು ದೂರ ಆಯಿತು ಅಂತಂದರೆ ಸಹಜವಾಗಿ ರೋಗಗಳು ದೂರ ಆದವು ಅಂತ. ಸೊ ಈ ಎಲ್ಲ ಕಾರಣಗಳಿಂದ ನೆಲ್ಲಿಕಾಯಿ ನಿತ್ಯ ನಾವು ಸೇವನೆ ಮಾಡಬೇಕು. ಒಂದೆಲ್ಲೋ ನಾವು ಊಟ ಮಾಡಿ ಕೈ ತೊಳೆದು ನಂತರ ನಮಗೆ ಕಾಣುವ ಜಾಗದಲ್ಲಿ ಇದನ್ನು ಇಟ್ಕೊಂಡ್ರೆ, ಹಾಂ ಊಟ ಆಯಿತು, ಒಂದು ನೆಲ್ಲಿಕಾಯಿ ಬಾಲ ಹಾಕ್ಕೊಂಡೆ ಅಂತಾದರೆ, ಸೊ ಅದು ನಮಗೆ ಗೊತ್ತಿಲ್ಲದೇ ಡೈಲಿ ನಮಗೆ ಒಂದಿಷ್ಟು ಡೋಸ್ ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಂಡಂಗೆ ಆಗುತ್ತೆ. ಸೊ ನೆಲ್ಲಿಕಾಯಿ ಅಂಥ ಅದ್ಭುತ ದ್ರವ್ಯವನ್ನು, ಅದ್ಭುತ ಔಷಧವನ್ನು, ಅದ್ಭುತ ಆಹಾರವನ್ನು ನಾವು ನಿತ್ಯ ಸೇವನೆ ಮಾಡೋದ್ರಿಂದ ಹಲವಾರು ರೋಗಗಳನ್ನು ತಡೆಯಬಹುದು. ಸೊ ನಿತ್ಯವೂ ನಾವು ತೆಗೆದುಕೊಳ್ಳುವ. ನಾಳೆ ಆಮ್ಲಾ ಜ್ಯೂಸ್ ಬಗ್ಗೆ ಮಾತಾಡ್ತೇನೆ, ಅದರ ಅಡ್ವಾಂಟೇಜಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದ.